ನಮಸ್ಕಾರ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಎಸ್, ಸದ್ಯಕ್ಕೆ ಯಾವ ಎಕ್ಸಾಮ್ಸ್ಗಳು ಅನೌನ್ಸ್ ಆಗೋದ ಕಾರಣ ಎಕ್ಸಾಮ್ ಸ್ಟ್ರಾಟಜಿಗಳನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಓದೋಣ, ಏನನ್ನು, ಹೇಗೆ, ಎಷ್ಟು ಅನ್ನೋದು. ಓದೋದರ ಜೊತೆಗೆ ಸ್ನೇಹಿತರೆ ತುಂಬ ಮುಖ್ಯವಾದದ್ದು ಏನು ಅಂದರೆ, ನಾವೊಂದಷ್ಟು ಹಳೆಯ ಪ್ರಶ್ನೆ ಪತ್ರಿಕೆಗಳು ಅಂತ ಏನು ಸಿಗುತ್ತಲ್ಲ, ಅವುಗಳನ್ನು ಕಲೆಕ್ಟ್ ಮಾಡೋದ್ರ ಅಗತ್ಯ ಏನಿದೆ, ಅವುಗಳನ್ನು ಹೆಂಗೆ ಅರ್ಥ ಮಾಡಿಕೊಳ್ಬೇಕು, ಅಥವಾ ಯಾವ ಸಬ್ಜೆಕ್ಟು, ಯಾವ ಟಾಪಿಕ್ಕು, ಯಾವ ಕಂಟೆಂಟ್ಗಳನ್ನು ಹೆಚ್ಚು ಕೇಳಿದ್ದಾರೆ, ಇವುಗಳ ಕುರಿತಾಗಿ ಒಂದಷ್ಟು ಗೊಂದಲ ಇರ್ತದೆ. ಹಾಗಿದ್ರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಓದೋ ವಿಧಾನ ಮತ್ತು ಸಮಯ, ಇದರ ಕುರಿತಾಗಿ ಒಂದಷ್ಟು ವಿಶೇಷವಾದ ಮಾಹಿತಿ ಹೇಳ್ತೀವಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗಿದ್ರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಓದುವಂತಹ ಸಮಯ ಮತ್ತು ವಿಧಾನ ನೋಡಿ. ಎಸ್, ಸಾಮಾನ್ಯ ನೀವು ಯಾರನ್ನೇ ಕೇಳಿ, ಈ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರ್ತಕ್ಕಂಥ ಸ್ನೇಹಿತರು ಎಲ್ಲರೂ ಏನು ಮಾಡಕತ್ತಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದಾಕತ್ತೀನಿ, ಯಾವ ಎಕ್ಸಾಮ್ಸಿಗೆ ಓದಾಕತ್ತಿ, ಇಲ್ಲ ಓದೋಂಗೆ ಓದೋದು, ಯಾವೆಲ್ಲ ಕ್ವಾಲಿಫೈ ಮಾಡ್ತಾರೆ ಎಲ್ಲದಕ್ಕೂ ಅಪ್ಲೈ ಮಾಡ್ತೀನಿ ಅಂತೇಳಿ. ಹೌದಾ, ಈ ಒಂದು ವಿಧಾನ ಎಷ್ಟು ಸೂಕ್ತ? ನೋ, ತಪ್ಪು. ಯಾಕಂದರೆ ಎಲ್ಲ ಎಕ್ಸಾಮಿನ ಪ್ಯಾಟ್ರನ್ನು, ಕ್ವೆಶನ್ ಪೇಪರ್ ಸ್ಟೈಲು, ಅಂಕಗಳು ಮತ್ತು ಓದಬೇಕಾದ ವಿಷಯಗಳು ಒಂದೇ ಆಗಿರಲ್ಲ. ಫಾರ್ ಎಕ್ಸಾಂಪಲ್, ಈಗ ಒಂದಷ್ಟು ಎಕ್ಸಾಮ್ಸ್ಗಳಿಗೆ ನೆಗೆಟಿವ್ ಮಾರ್ಕ್ಸ್ಗಳು ಕೂಡ ಇರುತ್ತೆ. ಒಂದಷ್ಟು ಎಕ್ಸಾಮ್ಸ್ಗಳಲ್ಲಿ ಮೆಂಟಲ್ ಎಬಿಲಿಟಿನೇ ತುಂಬ ಮುಖ್ಯ ಆಗಬೇಕಾಗಿರುತ್ತೆ. ಒಂದಷ್ಟು ಎಕ್ಸಾಮ್ಸ್ಗೆ ದೇಹದಾಢ್ಯತೆ ತುಂಬ ಅಗತ್ಯ ಆಗುತ್ತೆ. ನಾನು ಹೆಂಗಿದ್ರೂ ಈ ಎಕ್ಸಾಮನ್ನು ಅಟೆಂಡ್ ಮಾಡ್ತೀನಿ ಅಂತೀರಾ? ಇಲ್ಲ. ಹಾಗಿದ್ರೆ ನಾವು ಓದುವಂಥ ಎಕ್ಸಾಮ್ ಯಾವುದು, ಯಾವ ಎಕ್ಸಾಮಿಗೆ ನಾನು ಪ್ರಿಪೇರ್ ಆಗ್ತಾ ಇದ್ದೀನಿ ಅನ್ನೋದನ್ನು ಫಸ್ಟು ನಾವು ಡಿಸೈಡ್ ಮಾಡಬೇಕು. ಇಫ್ ವಿ ಆರ್ ಪ್ರಾಕ್ಟಿಸಿಂಗ್ ಫಾರ್, ಇಫ್ ವಿ ಆರ್ ಲರ್ನಿಂಗ್ ಫಾರ್, ಇಫ್ ವಿ ಆರ್ ಸ್ಟಡಿಂಗ್ ಫಾರ್ ದಿಸ್ ಪರ್ಟಿಕ್ಯುಲರ್ ಅಂತ ನಮಗೆ ಎಕ್ಸಾಕ್ಟಾಗಿ ಗೊತ್ತಾದಾಗ ನಾವು ಅದ ಕುರಿತಾಗಿ ಹೆಚ್ಚು ಪ್ರಯತ್ನಗಳನ್ನು ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ನಾನು ಪಿ ಎಸ್ ಐಗೆ ಓದ್ತಾ ಇದ್ದೀನಿ ಅಂದಾಗ ಓದೋದ್ರ ಜೊತೆಗೆ ನಾನು ಫಿಸಿಕಲಿ ಸ್ಟ್ರಾಂಗ್ ಆಗಿರೋದು ತುಂಬ ಮುಖ್ಯ ಆಗುತ್ತೆ. ಎಫ್ ಡಿ ಎಸ್ ಡಿಗೆ ಓದ್ತಾ ಇದ್ದೀನಿ ಅಂದಾಗ ಫಿಸಿಕಲಿ ನೀನೇನು ತಲೆ ಕೆಡಿಸ್ಕೊಳ್ಬೇಡ, ನಿನ್ನ ಹೈಟು, ನೀನು ಫಿಸಿಕಲಿ ಫಿಟ್ ಇರುವಂಥದ್ದು ಅಷ್ಟು ಮುಖ್ಯವಾಗಲ್ಲ. ಅಂದರೆ ಎಸ್, ಫಿಸಿಕಲಿ ಫಿಟ್ ಇರಲೇಬೇಕು. ಹಾಗಂತ ನಿಮಗೆ ದೇಹದಾಢ್ಯ ಪರೀಕ್ಷೆ ಮಾಡ್ತಾರೆ ಅಂತಿಲ್ಲ, ಮೆಡಿಕಲ್ ಟೆಸ್ಟ್ಗಳಾಗುತ್ತೆ. ಹಾಗೆ ಯಾವ ಪರೀಕ್ಷೆಗೆ ಅಧ್ಯಯನ ಮಾಡ್ತಾ ಇದ್ದೀರಿ ಅನ್ನೋದನ್ನು ಮೊದಲು ಡಿಸೈಡ್ ಮಾಡಿ. ಯಾವ ಎಕ್ಸಾಮ್ ಕರೆದ್ರೂ ಅಪ್ಲೈ ಮಾಡ್ತೀನಿ ನಾನು, ಪಿ ಸಿ ಕರೆದ್ರೂ ಮಾಡ್ತೀನಿ, ಪಿ ಎಸ್ ಐ ಕರೆದ್ರೂ ಮಾಡ್ತೀನಿ, ಎಫ್ ಡಿ ಎ ಕರೆದ್ರೂ ಮಾಡ್ತೀನಿ, ಎಸ್ ಡಿ ಎ ಕರೆದ್ರೂ ಮಾಡ್ತೀನಿ, ಕರೆದಿದ್ದೆಲ್ಲ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕ್ತೀನಿ ನಾನು ಅಂತ ಅಂದ್ಕೊಳ್ಬೇಡಿ. ಯಾವ ಎಕ್ಸಾಮಿಗೆ ಓದ್ತೀರಿ, ಅದರ ಪ್ಯಾಟರ್ನ್ ಏನು, ಎಷ್ಟು ಅಂಕ, ಏನನ್ನು ಓದಬೇಕು, ಹೇಗೆ ಓದಬೇಕು, ಅವುಗಳ ಕುರಿತಾಗಿ ನಿಮಗೊಂದು ಕ್ಲಿಯರ್ ಪಿಕ್ಚರ್ ಇರಬೇಕು. ಆಯಿತಾ? ಓಕೆ, ಹಾಗಿದ್ರೆ ನೀವು ಯಾವ ಪರೀಕ್ಷೆಗೆ ಓದ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಾದರೆ ಸರಿ. ನೆಕ್ಸ್ಟ್, 5 ಇಯರ್ ಕ್ವೆಶನ್ ಪೇಪರ್ ಅನಲೈಸ್. 5 ವರ್ಷಗಳ, ಫಾರ್ ಎಕ್ಸಾಂಪಲ್, ಎಸ್, ನೀವು ಈಗ ಪಿ ಎಸ್ ಐ ಎಕ್ಸಾಮ್ಸ್ಗೆ ಓದ್ತಾ ಇದ್ದೀರಿ ಅಂತ ಅಂದ್ಕೊಳ್ಳೋಣ. ಒಂದು 5 ವರ್ಷದ ಹಳೆಯ ಕ್ವೆಶನ್ ಪೇಪರ್ಗಳು ನಿಮಗೆ ಸಿಕ್ಕರೆ ತುಂಬಾ ಉಪಯೋಗ. ಯಾಕೆ ಅಂದರೆ, ಯಾವ ಕ್ವೆಶನ್ಗಳು ರಿಪೀಟ್ ಆಗಿದೆ, ಯಾವ ಕ್ವೆಶನ್ಸ್ಗಳು ಕಂಪಲ್ಸರಿಯಾಗಿ ಬಂದಿದೆ, ಯಾವುದು ಮಸ್ಟು, ಯಾವುದು ನಿಮಗೆ ಸಿಗುತ್ತೆ, ಯಾವುದನ್ನು ನೀವು ಈಸಿಯಾಗಿ ಓದಬಹುದು, ಒಂದಷ್ಟು ಎಸ್, ಈ 5 ವರ್ಷದ ಕ್ವೆಶನ್ ಪೇಪರ್ ಅನಲೈಸ್ ಮಾಡುವಾಗ ನಿಮಗೊಂದಷ್ಟು ನಾಲೆಜ್ ಸಿಗ್ತದೆ. ಏನು ಅಂದರೆ ಸ್ನೇಹಿತರೆ, ಇಲ್ಲಿ ಈ 5 ವರ್ಷದ ಕ್ವೆಶನ್ ಪೇಪರಲ್ಲಿ ಯಾವ ಕ್ವೆಶನ್ಸ್ಗಳನ್ನು, ಯಾವ ಏರಿಯಾವನ್ನು ಹೆಚ್ಚು ಕವರ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತದೆ. ಕೆಲವು ಪ್ರಶ್ನೆಗಳು ಮಸ್ಟ್ ಅನ್ನುವಂಥ ಕೆಲವು ಪ್ರಶ್ನೆಗಳಿರ್ತದೆ. ಸೊ ಹಾಗಾಗಿ ಈ ಪ್ರಶ್ನೆಗಳು ಬರಬಹುದು ಅನ್ನೋದು ಗೊತ್ತಾದರೆ 5 ವರ್ಷದ ಕ್ವೆಶನ್ ಪೇಪರ್ ಕಲೆಕ್ಟ್ ಮಾಡೋದು ದೊಡ್ಡ ಸಾಹಸ. ಕಲೆಕ್ಟ್ ಮಾಡಿರಿ ಅಂದರೆ ಆಲ್ಮೋಸ್ಟ್ ನೀವು ಅರ್ಧ ದಾರಿಗೆ ಬಂದಿರಿ ಅಂತ ಅರ್ಥ. ಆಯಿತಾ? ನೆಕ್ಸ್ಟ್, ಈ 5 ವರ್ಷದ ಕ್ವೆಶನ್ ಪೇಪರ್ ಕಲೆಕ್ಟ್ ಮಾಡಿ ಏನು ಮಾಡೋದು, ಕಲೆಕ್ಟ್ ಮಾಡಿ ಮಸ್ತಾಗಿ ರೆಡಿ ಮಾಡಿ ಫೈಲ್ನಾಗೆ ಇಟ್ಬಿಡೋದು ಇಲ್ಲ. ಏನು ಮಾಡ್ಬೇಕು ನೋಡ್ರಿ, ಇಲ್ಲಿ ಅಂಡರ್ಸ್ಟ್ಯಾಂಡ್ ಪ್ಯಾಟರ್ನ್ ಆಫ್ ಕ್ವೆಶನ್ ಪೇಪರ್. ಕ್ವೆಶನ್ ಪೇಪರಿನ ಪ್ಯಾಟರ್ನ್ ಯಾವಾಗ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕಾಗುತ್ತೆ, ನೀವು ಯಾವುದೋ ಒಂದು ಪರ್ಟಿಕ್ಯುಲರ್ ಎಕ್ಸಾಮ್ಗೆ ರೆಡಿ ಆಗಕತ್ತೀರಿ ಅಂದಾಗ ಮಾತ್ರ. ಕರೆದ ಎಲ್ಲ ಎಕ್ಸಾಮ್ಗೂ ಅಪ್ಲೈ ಮಾಡ್ತೀನಿ ಅಂದರೆ ನಿಮ್ಗೆ ಕ್ವೆಶನ್ ಪೇಪರಿನ ಪ್ಯಾಟರ್ನ್ ಅರ್ಥ ಮಾಡ್ಕೊಳ್ಳೋದು ಸಮಸ್ಯೆ ಆಗ್ತದೆ. ಯಾವುದು ಹೇಗೆ ಅನ್ನೋದು ಅರ್ಥ ಆಗದಿದ್ದರೆ ನಾವು ಏನು ಮಾಡೋಕ್ಕಾಗಲ್ಲ. ಫಸ್ಟ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ವೆದರ್ ಇಟ್ ಈಸ್ ಪೀಪಲ್, ವೆದರ್ ಇಟ್ ಈಸ್ ಲ್ಯಾಂಗ್ವೇಜ್, ವೆದರ್ ಇಟ್ ಈಸ್ ಕ್ವೆಶನ್ ಪೇಪರ್, ವೆದರ್ ಇಟ್ ಈಸ್ ಸಬ್ಜೆಕ್ಟ್. ನಾವು ಅರ್ಥ ಮಾಡ್ಕೊಳ್ಳೋವರೆಗೂ ಬೇರೆ ಏನು ಕೆಲಸ ಆಗಲ್ಲ. ಯಾವುದನ್ನು ಆದರೂ ಆಯಿತು, ಅರ್ಥ ಮಾಡ್ಕೊಳ್ಳೋ ಪೇಷನ್ಸ್ ಬೇಕು ಬದುಕಲ್ಲಿ. ಎಸ್, ಅದಾದ ನಂತರ ಏನು, ಸ್ಪೀಡು. ಏನು ಸ್ಪೀಡು, ಈಗ ಪಿ ಎಸ್ ಐ ಎಕ್ಸಾಮ್ಗೆ ಕರೆದಿದ್ದಾರೆ, ನನಗೆ ಇನ್ನೂ 4 ತಿಂಗಳ ಅವಕಾಶ ಇದೆ. ಈ 4 ತಿಂಗಳಲ್ಲಿ ಏನೇನೆಲ್ಲ ಕವರ್ ಮಾಡಬೇಕು, ಹೆಂಗೆ ಕವರ್ ಮಾಡಬೇಕು, ಅಥವಾ ಯಾವ ಸಬ್ಜೆಕ್ಟಿಗೆ ಎಷ್ಟು ಟೈಮನ್ನು ಕೊಡಲಿ, 5 ಗಂಟೆ ಓದ್ಲಾ, 6 ಗಂಟೆ ಓದ್ಲಾ, ದಯಮಾಡಿ ಬೆಳ್ಳ ಬೆಳೆ ತನಕ ಓದ್ತೀನಿ ಅನ್ನೋರು ಮಾತ್ರ ಓದಬೇಡಿ. ನೋ, ಅಷ್ಟು ತಡೆಯುವ, ಅಷ್ಟು ಗ್ರಾಸ್ಪ್ ಮಾಡುವ, ಅಷ್ಟು ಕಲೆಕ್ಟ್ ಡಾಟಾಗಳನ್ನು ಕಲೆಕ್ಟ್ ಮಾಡಿ ಸೇವ್ ಮಾಡ್ಕೊಳ್ಳೋ ಅಷ್ಟು ಪವರು ನಮ್ಮ ಮೆದುಳಿಗಿಲ್ಲ. ಓದಿ, ಚಿಲ್, ರೀಡ್ ಆ್ಯಂಡ್ ರಿಲ್ಯಾಕ್ಸ್. ಆಯಿತಾ? ಚಿಲ್, ರೀಡ್ ಆ್ಯಂಡ್ ರಿಲ್ಯಾಕ್ಸ್. ಅದರ್ವೈಸ್ ತುಂಬ ಸ್ಟ್ರೆಸ್ ಮಾಡ್ಕೊಂಡು ಓದಬೇಡಿ. ಒಂದು ಒಳ್ಳೆ ಸ್ಪೀಡ್ ಇರಬೇಕು, ಓವರ್ಟೇಕ್ ಮಾಡೋ ಸ್ಪೀಡ್ ಬೇಡ. ಆಯಿತಾ? ನೆಕ್ಸ್ಟ್, ವಿಷಯದಲ್ಲಿ ಎಷ್ಟು ಆಳವಾದ ಪ್ರಶ್ನೆಗಳನ್ನು ಕೊಡಲಾಗಿದೆ ಅನ್ನುವಂಥದ್ದು. ಫಾರ್ ಎಕ್ಸಾಂಪಲ್, ಯಾ, ನಮ್ಮ ಹುಡುಗರಿಗೆ ಹಿಸ್ಟ್ರಿ ಅಂದರೆ ತುಂಬ ಇಷ್ಟ.
ಹಿಸ್ಟ್ರಿ ಒಂದನ್ನೇ ಓದ್ತಾ ಹೋದರೆ ಆಗತ್ತಾ? ಇಲ್ಲ, ಐ ಸಿ ಓದಬೇಕು, ಪಾಲಿಟಿ ಓದಬೇಕು, ಜಿಯೋಗ್ರಫಿ ಓದಬೇಕು, ಮ್ಯಾಥಮೆಟಿಕ್ಸಿನ ರಿಲೇಟೆಡ್ ಆದಂಥ ಕ್ವೆಶನ್ಗಳ್ಸ್ ಬರುತ್ತೆ, ಮೆಂಟಲ್ ಎಬಿಲಿಟಿ ಬರುತ್ತೆ, ರೀಸನಿಂಗ್ ಎಬಿಲಿಟೀಸ್ಗಳನ್ನು ನೋಡ್ತಾರೆ, ಇವೆಲ್ಲವನ್ನು ನೋಡ್ತಾರೆ ಅಂದಾಗ ಒಂದು ವಿಷಯದಲ್ಲಿ ಒಂದು ಪರ್ಟಿಕ್ಯುಲರ್ ಹಿಸ್ಟ್ರಿ ಎಷ್ಟು ಆಳವಾದ ಪ್ರಶ್ನೆಗಳನ್ನು ಕೇಳಬಹುದು, ಅವುಗಳನ್ನು ಸ್ವಲ್ಪ ಕನ್ಸಿಡರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ಆಯಿತಾ? ನೆಕ್ಸ್ಟ್, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಓದ್ತಾ ಅದರ ಮುಂದೆ ಅದು ಯಾವ ಟಾಪಿಕ್ಗೆ ಸಂಬಂಧಪಟ್ಟಿದೆ ಅಂಥೇಳಿ ಬರ್ಕೊಳ್ಬೇಕು. ಈಗ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಓದ್ತಾ ಇದ್ದೀರಿ, ಓದಿದಾದಮೇಲೆ ತುಂಬ ಸತಿ ಇತ್ತೀಚೆಗೆ ಏನು ಟ್ರೆಂಡ್ ಶುರುವಾಗಿದೆ ಅಂದರೆ ಕರೆಂಟ್ ಅಫೇರ್ಸಿನ ರೆಗ್ಯುಲರಾಗಿ ಆಗುವಂಥ ಅಪ್ಡೇಟ್ಸ್ಗಳ ಕುರಿತಾಗಿ ಹೆಚ್ಚು ಪ್ರಶ್ನೆಯನ್ನು ಕೇಳ್ತಾರೆ, ಸೂಚಂಕ ವರದಿ ಇವುಗಳ ಕುರಿತಾಗಿ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗಾಗಿ ನೀವು ಅದರ ಕುರಿತಾಗಿ ಒಂದಷ್ಟು ಯೋಚನೆ ಮಾಡಿ, ಯಾವುದ್ರ ಬಗ್ಗೆ ಹೆಚ್ಚು ಕೇಳಿದ್ದಾರೆ, ಇನ್ನು ಕಳೆದ ಸತಿ ಕೇಳಿದ್ದು ಈಗ ಏನನ್ನು ಕೇಳಬಹುದು, ಒಂದು ಸ್ಟ್ರಾಟಜಿ ಪ್ಲ್ಯಾನ್ ಮಾಡಬೇಕು. ಲಾಸ್ಟ್ ಟೈಮ್ ಫುಲ್ಲು ಕರೆಂಟ್ ಅಫೇರ್ಸ್ ಕೇಳಿದ್ದಾರೆ ಅಂದರೆ ಈ ಸತಿ ಸಬ್ಜೆಕ್ಟ್ ರಿಲೇಟೆಡ್ ಆಗಿ ಕೇಳಬಹುದಾ? ಎಸ್, ಆ ಥರದ ಒಂದು ಸ್ಟ್ರಾಟಜಿ ನಮ್ಮ ತಲೆಯಲ್ಲಿ ಇರಬೇಕು. ನೆಕ್ಸ್ಟು, ಈ ಎಕ್ಸಾಮ್ ಮುಗಿದ ನಂತರ ಪರೀಕ್ಷೆಯಲ್ಲಿ ಯಾವ ಟಾಪಿಕ್ ಬಗ್ಗೆ ಹೆಚ್ಚಿನ ಒತ್ತು ನೀಡಲಾಗಿದೆ ಅಂಥೇಳಿ ಗಮನಿಸಿ ಅದಕ್ಕೆ ಗಮನ ಹರಿಸಿಲ್ಲ ಅಂತ ಆದರೆ ತಪ್ಪದೇ ಓದಿ. ನಾನು ಹೇಳಿದೆ ಲಾಸ್ಟ್ ಟೈಮ್, ನಮ್ಮ PSI ಫ್ರೆಂಡ್ಸ್ಗಳೆಲ್ಲ ಅದೇ ಹೇಳಿದ್ದು, ಮೇಡಮ್ ಏನು ಮೇಡಮ್ IAS ಲೆವೆಲಿಗೆ ಕ್ವೆಶನ್ ಪೇಪರ್ ಸೆಟ್ ಮಾಡಿಬಿಟ್ಟಿದ್ದಾರೆ, ಕರೆಂಟ್ ಅಫೇರ್ಸ್ ಫುಲ್ ಕೇಳಿದ್ದಾರೆ, ಸೈನ್ಸೇ ಇದೆ ಫುಲ್ಲು ಕ್ವೆಶನ್ ಪೇಪರಲ್ಲಿ, ನಾವೇನು ಸೈನ್ಸ್ ಸ್ಟೂಡೆಂಟಾ ಅಂತ. ಸರಿ, ನೀವು ಸೈನ್ಸ್ ಫೋಕಸ್ ಮಾಡಿಲ್ಲ ಅಂತ ಆದರೆ ಇನ್ನು ಫೋಕಸ್ ಮಾಡೋಣ, ಏನು ಸಮಸ್ಯೆ ಅಲ್ವೇ? ಎಸ್. ನೆಕ್ಸ್ಟ್, 5 ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನು ಅನಲೈಸ್ ಮಾಡಿದ ನಂತರ ಪ್ರತಿ ವರ್ಷ ಪ್ರಶ್ನೆ ಪತ್ರಿಕೆಗಳ ಪ್ಯಾಟರ್ನ್ ಬದಲಾಗ್ತಾ ಇದೆಯಾ ಅಂತ ಹೇಳಿ ಗಮನಿಸಿ. ಸರ್, 5 ವರ್ಷದ ಹಿಂದೆ ಹೆಂಗಿತ್ತು, ಹಂಗಿರ್ತದೇನ್ರಿ? ಎಲ್ಲ ಸಾಧ್ಯನೇ ಇಲ್ಲ. 5 ವರ್ಷ ಬಿಡ್ರಿ, ಲಾಸ್ಟ್ ಟೈಮಿನ ಕ್ವೆಶನ್ ಪೇಪರ್ಗೆ ಈ ಟೈಮಿನ ಕ್ವೆಶನ್ ಪೇಪರ್ಗೆ ಸ್ಟ್ಯಾಂಡರ್ಡ್ ಸೆಟ್ ಮಾಡಕತ್ತಾರ ಎಕ್ಸಾಮ್ ಸೆಂಟರ್ ಎಕ್ಸಾಮ್ಸ್ ಅವರು. ನಾವು ಇನ್ನು 5 ವರ್ಷದ ಹಿಂದಲ್ದು ಕೆಲಸ ಆಗ್ತದ? ಇಲ್ಲ. ಹಂಗಂತ ಹೇಳಿ 5 ವರ್ಷ ಹಿಂದೆ ಆಗಿದ್ದು ಈಗ ಆಗಬಾರ್ದು ಅಂತಿಲ್ಲ. ಆದರೆ ಕ್ವೆಶನ್ ಪೇಪರ್ ಏನು ಅಂದರೆ ಇದನ್ನು ಓದಿ ಇಷ್ಟನ್ನು ಮಾಡಿ ಹೀಗೆ ಅನ್ನೋದನ್ನು ಹೇಳುವಂಥದ್ದು ಕ್ವೆಶನ್ ಪೇಪರ್ಸ್ಗಳು ಹೇಳುತ್ತೆ. ಸೊ ಹಾಗಾಗಿ 5 ವರ್ಷದಿಂದ ಈ ವರ್ಷದವರೆಗೆ ಕ್ವೆಶನ್ ಪೇಪರಲ್ಲಿ ಪ್ಯಾಟರ್ನ್ಗಳು ಬದಲಾವಣೆ ಆಗೇ ಆಗುತ್ತೆ. ಆಗಿದ್ದರೆ ಅದು ಯಾವ ರೂಪದ್ದು ಅಂತ ಹೇಳಿ ಐಡೆಂಟಿಫೈ ಮಾಡಬೇಕು ಮತ್ತು ಅದನ್ನು ಫಾಲೋ ಮಾಡಬೇಕು ಅಷ್ಟೇ. ತಲೆ ಕೆಡಿಸ್ಕೊಳ್ಬಿಡಿ, 5 ವರ್ಷದ ಹಿಂದೆ ಈಗೇನಾಗ್ತದ? ನೋ, 5 ವರ್ಷದಿಂದ ಏನಿತ್ತು ಅದೀಗಿಲ್ಲ. ಬಟ್ ಸಂಪೂರ್ಣವಾಗಿ ಚೇಂಜ್ ಆಗಿದೆಯಾ? ಇಲ್ಲ. ಎಲ್ಲಿ ಬದಲಾವಣೆ ಆಗಿದೆ ಅನ್ನೋದನ್ನು ಗುರುತಿಸಬೇಕು ಅಷ್ಟೇ. ಆ್ಯಂಡ್ ಪ್ರತಿ ವರ್ಷದ ಕಟ್ ಆಫ್ ಬಗ್ಗೆ ಗಮನ ಹರಿಸಿ. ಎಸ್, ಇದು ತುಂಬ ಮುಖ್ಯ. ಯಾಕೆಂದರೆ ಕಾಂಪಿಟೇಷನ್ ದಿನೇ ದಿನೇ ಟಫ್ ಆಗ್ತಾ ಹೋಗ್ತಾ ಇದೆ, ಕ್ವೆಶನ್ ಪೇಪರ್ಗಳನ್ನು ಸೆಟ್ ಮಾಡೋ ರೀತಿ ಕೂಡ ಟಫ್ ಆಗ್ತಾ ಇದೆ. ತುಂಬ ಕಷ್ಟದ ಕ್ವೆಶನ್ಸ್ಗಳು ಬರ್ತಾ ಇದೆ ಕ್ವೆಶನ್ ಪೇಪರಲ್ಲಿ. ಒಂದು PC ಎಕ್ಸಾಮ್ PSI ಲೆವೆಲ್ಗೆ ಆಗ್ತಾ ಇದೆ, PSI UPSC ಲೆವೆಲ್ಗೆ ಆಗ್ತಾ ಇದೆ ಅಂತ ಹೇಳ್ತೀರಿ ನೀವೇನೆ. ಹಾಗೇ ನಮ್ಮ ಪರಿಶ್ರಮ, ನಮ್ಮ ಎಫರ್ಟು, ನಮ್ಮ ತಯಾರಿ ಕೂಡ ಟಫ್ ಆಗಿರಬೇಕು. ಕಟ್ ಆಫ್ ಯಾವಾಗ ಹೆಚ್ಚಾಗುತ್ತೆ ಅಂದರೆ ನಮಗೆ ಕಾಂಪಿಟೇಷನ್ ಕೊಡೋರ ಸಂಖ್ಯೆ ಹೆಚ್ಚಾಗುತ್ತೆ. ಸೊ ನಿಮಗೆ ಇದೆಲ್ಲವನ್ನು ಓದಿದಾಗ ಕಟ್ ಆಫ್ ಎಲ್ಲಿ ನಿಲ್ಲಬಹುದು ಮತ್ತು ಏನು ಹೇಳುತ್ತೆ ಕಟ್ ಆಫ್ ಅಂತ ಗೊತ್ತಾಗುತ್ತೆ. ಆಯಿತಾ? ಓಕೆ, ಯಾವ ಎಕ್ಸಾಮಿಗೆ ಪ್ರಿಪೇರ್ ಮಾಡ್ತಾ ಇದ್ದೀರಿ ಅದು ತುಂಬ ಮುಖ್ಯ. ಅದನ್ನು ತಲೆಯಲ್ಲಿ ಇಟ್ಕೊಂಡು ಹಳೆಯ ಕ್ವೆಶನ್ ಪೇಪರ್ಗಳನ್ನು ಕಲೆಕ್ಟ್ ಮಾಡಿ, ಹಳೆಯ ಕ್ವೆಶನ್ ಪೇಪರಿಂದ ಆಗಬಹುದಾದ ಬದಲಾವಣೆ, ಹೊಸದನ್ನು ಏನು ಕಲಿಬಹುದು ಅನ್ನೋದು ತಿಳ್ಕೊಳ್ಳಿ. ಸೊ ಈ ಹಳೆಯ ಕ್ವೆಶನ್ ಪೇಪರನ್ನು ಬಿಡಿಸೋ ವಿಧಾನ ಮತ್ತು ಸಮಯ ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ. ಈ ಎಕ್ಸಾಮ್ಗೆ ಅನುಕೂಲವಾಗುವಂಥ ಪ್ರಶ್ನೆ ಉತ್ತರ ಮತ್ತು ಪ್ರಯತ್ನಗಳಿಗೆ ನಿರಂತರವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.